ಎಲ್ರಿಗೂ ನಮಸ್ಕಾರ ಮನೆಯಲ್ಲಿ ಕ್ಯಾರೆಟ್ ಇದ್ದರೆ ಇಲ್ಲ ಏನಾದರೂ ಇನ್ಸ್ಟೆಂಟಾಗಿ ಸ್ವೀಟ್ ತಿನ್ನಬೇಕಂತಿದ್ರೆ ಎಲ್ರಿಗೂ ನೆನಪಾಗೋದು ಕ್ಯಾರೆಟ್ ಹಲ್ವಾ ಆದರೆ ಯಾವಾಗಲೂ ಕ್ಯಾರೆಟ್ ಹಲ್ವ ತಿನ್ನೋ ಬದಲು ಒಂದು ಸಲ ಈ ಕ್ಯಾರೆಟ್ ಡಿಲೈಟ್ನ ಟ್ರೈ ಮಾಡಿ ಚ್ವಿಂಗಿ ಹಾಗೆ ಜೆಲ್ಲಿ ಟೆಕ್ಸ್ಚರ್ ಅಲ್ಲಿರೋ ಈ ರೆಸಿಪಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಬನ್ನಿ ಹಾಗಾದರೆ ಕ್ಯಾರೆಟಿಂದ ಮಾಡೋ ಈ ಸ್ಪೆಷಲ್ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕ್ಯಾರೆಟ್ ಡಿಲೈಟ್ ಮಾಡಲಿಕ್ಕೆ ಬೇಕಾಗಿರೋ ಕ್ಯಾರೆಟ್ ಪ್ಯೂರಿನ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ತಿದ್ದೀನಿ ನೆಕ್ಸ್ಟ್ ಇದ್ರ ಮೇಲ್ಗಡೆ ಈ ರೀತಿ ಒಂದು ಸ್ಟೀಮರ್ ಪ್ಲೇಟ್ನ ಇಟ್ಕೊಳ್ತಿದ್ದೀನಿ ಓಕೆ ಇವಾಗ ಅರ್ಧ ಕೆ ಜಿ ಕ್ಯಾರೆಟ್ನ ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ಹಾಕ್ಕೊಳ್ತೀನಿ ನಾನಿಲ್ಲಿ ಸ್ಟೀಮಲ್ಲಿ ಕ್ಯಾರೆಟ್ನ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ ನೀವು ಬೇಕಾದರೆ ಕುಕ್ಕರಲ್ಲಿ ಡೈರೆಕ್ಟಾಗಿ ಇದನ್ನು ಕುಕ್ ಮಾಡ್ಕೊಳ್ಳಿ ಇವಾಗ ಹತ್ತು ನಿಮಿಷ ಆಯಿತು ಇದು ಚೆನ್ನಾಗಿ ಬೆಂದಿದೆ ಹಾಗೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇದು ಕಂಪ್ಲೀಟ್ ಆಗಿ ತನ್ನಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ಇದನ್ನ ಇವಾಗ ಸ್ಮೂತ್ ಆಗಿ ಗ್ರೈಂಡ್ ಮಾಡೋಣ ಓಕೆ ನೋಡಿ ಇಷ್ಟು ಸ್ಮೂತಾಗಿರಬೇಕು ಇದರಲ್ಲಿ ಕ್ಯಾರೆಟ್ ಎಲ್ಲ ಇಡಿ ಇಡಿಯಾಗಿ ಇರಬಾರ್ದು ಓಕೆ ಇದನ್ನು ಇವಾಗ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಗ್ರೈಂಡ್ ಆಗದೆ ಉಳಿದಿರೋ ಕ್ಯಾರೆಟ್ ಪೀಸಸ್ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗ್ತದೆ ಹಾಗೆ ನಮಗೆ ಈ ರೆಸಿಪಿಗೆ ಕ್ಯಾರೆಟ್ ಪ್ಯೂರಿ ಸ್ಮೂತ್ ಆಗಿರಬೇಕು ಇದನ್ನು ಸ್ಟೀಮರಲ್ಲಿ ಬೇಯಿಸ್ಕೊಂಡು ಹಾಗೆ ಈ ರೀತಿ ಫಿಲ್ಟರ್ ಮಾಡೋದರಿಂದ ಸ್ವಲ್ಪ ಕ್ಯಾರೆಟ್ ವೇಸ್ಟ್ ಆಗಲ್ಲ ಹಾಗೆ ಇದರಲ್ಲಿರೋ ಹೆಲ್ದಿ ಬೆನಿಫಿಟ್ ಕೂಡ ನಮ್ಮ ಬಾಡಿಗೆ ಕಂಪ್ಲೀಟಾಗಿ ಸಿಗುತ್ತೆ ನೋಡಿ ಸ್ಮೂತ್ ಆಗಿರೋ ಕ್ಯಾರೆಟ್ ಪ್ಯೂರಿ ರೆಡಿ ಆಯಿತು ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕಾದ್ರೆ ಯಾವುದೇ ನೀರನ್ನು ಸೇರಿಸಬೇಡಿ ನಮಗೆ ಈ ರೀತಿ ಸ್ವಲ್ಪ ದಪ್ಪಗಿರೋ ಪ್ಯೂರಿ ಬೇಕು ನೆಕ್ಸ್ಟ್ ಇದಕ್ಕೆ ಕಾಲು ಕಪ್ ಕಾರ್ನ್ಫ್ಲೋರ್ ಹಾಫ್ ಕಪ್ ಶುಗರ್ ಹಾಗೆ ಒನ್ ಕಪ್ ನೀರನ್ನು ಹಾಕ್ತಿದ್ದೀನಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದರಲ್ಲಿ ಯಾವುದೇ ಗಂಟು ಗಂಟು ರೀತಿ ಉಳಿಬಾರ್ದು ಇದು ಸ್ಮೂತ್ ಕನ್ಸಿಸ್ಟೆನ್ಸಿ ಬರೋ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕ್ಯಾರೆಟ್ ಪ್ಯೂರಿ ಇವಾಗ ಪರ್ಫೆಕ್ಟಾಗಿ ಆಯಿತು ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ತಿದ್ದೀನಿ ಓಕೆ ನೋಡಿ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹೀಗೆ ಕಂಟಿನ್ಯೂಸ್ ಆಗಿ ಕುಕ್ ಮಾಡ್ತೀರಿ ನೋಡಿ ಈ ಟೈಮಲ್ಲಿ ಕ್ಯಾರೆಟ್ ಪ್ಯೂರಿ ಸ್ವಲ್ಪ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸರಿಯಾಗಿ ಇದರ ಹಸಿವಾಸನೆ ಹೋಗೋ ತನಕ ಒಳ್ಳೆ ರೀತಿ ಮಿಕ್ಸ್ ಮಾಡ್ತೀರಿ ಇದೀವಾಗ ಫಿಫ್ಟಿ ಪರ್ಸೆಂಟ್ ಕುಕ್ ಆಯಿತು ನೋಡಿ ಸಿಲ್ಕಿ ಟೆಕ್ಸ್ಚರಲ್ಲಿ ಇದು ಕಾಣ್ತಾ ಇದೆ ಒಳ್ಳೆ ಕಲರ್ ಕೂಡ ಬಂದಿದೆ ಹತ್ತು ನಿಮಿಷ ಈ ರೀತಿ ಚೆನ್ನಾಗಿ ಕುಕ್ ಮಾಡಿ ಆದಮೇಲೆ ಈ ಟೈಮಲ್ಲಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ತಿದ್ದೀನಿ ಇದಾದ ಮೇಲೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋ ತುಪ್ಪ ಇದರಲ್ಲಿ ಕಂಪ್ಲೀಟಾಗಿ ಈ ರೀತಿ ಮಿಕ್ಸ್ ಆಗಬೇಕು ಇವಾಗ ಕುಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಟ್ವೆಂಟಿ ಮಿನಿಟ್ಸ್ ಆಯಿತು ಕಂಪ್ಲೀಟ್ ಕಂಪ್ಲೀಟಾಗಿ ದಪ್ಪ ಆಗ್ತಾ ಬಂತು ಓಕೆ ನೋಡಿ ಪಾನಿಂದ ಇದು ಸಪ್ರೇಟ್ ಆಗ್ತಾ ಇದೆ ಈ ರೀತಿ ಇದನ್ನು ಒಂದು ಕಡೆ ಮಾಡಲಿಕ್ಕೆ ಬರ್ತಾ ಇದೆ ಆದರೆ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಬಂದಿದೆ ಅಂತ ಹೇಳಿ ಅರ್ಥ ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಈ ಪಾತ್ರೆಗೆ ತುಪ್ಪನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಿಮ್ಮಲ್ಲಿ ಬಟರ್ ಪೇಪರ್ ಇದ್ದರೆ ಅದನ್ನು ಯೂಸ್ ಮಾಡಬಹುದು ಓಕೆ ನೋಡಿ ಇದನ್ನು ಇವಾಗ ಈ ಟ್ರೇಯಲ್ಲಿ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಮಿಕ್ಸ್ಚರ್ ಬಿಸಿ ಇರುವಾಗಲೇ ಇದನ್ನು ಟ್ರೇಗೆ ಹಾಕ್ಕೊಳ್ಳಿ ನೆಕ್ಸ್ಟ್ ಈ ರೀತಿ ಇದನ್ನು ಎಲ್ಲ ಕಡೆ ಕರೆಕ್ಟಾಗಿ ಲೆವೆಲ್ ಮಾಡ್ಕೊಳ್ಳಿ ಇದು ಇವಾಗ ಕಂಪ್ಲೀಟಾಗಿ ಸೆಟ್ ಆಗಲಿಕ್ಕೆ ರೆಡಿ ಆಯಿತು ಇದನ್ನು ಹೀಗೆ ಒನ್ ಅವರ್ ಕಂಪ್ಲೀಟಾಗಿ ಕೋಲ್ಡ್ ಆಗಲಿಕ್ಕೆ ಇಡಬೇಕು ಇದನ್ನು ರೆಫ್ರಿಜಿರೇಟರ್ಲಿ ನೀವು ಇಡೋದಾದರೆ ಸ್ವಲ್ಪ ಇದು ತಣ್ಣಗಾದ ಮೇಲೆ ಇದನ್ನು ರೆಫ್ರಿಜಿರೇಟರಲ್ಲಿ ಇಡಿ ನೋಡಿ ಇವಾಗ ಒನ್ ಅವರ್ ಆಯಿತು ಇದು ಕಂಪ್ಲೀಟಾಗಿ ಸೆಟ್ ಆಗಿ ಪರ್ಫೆಕ್ಟ್ ಕ್ಯಾರೆಟ್ ಡಿಲೈಟ್ ರೆಡಿಯಾಗಿದೆ ಇವಾಗ ನಾನು ಇದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತಿದ್ದೀನಿ ಓಕೆ ನೋಡಿ ಒಳ್ಳೆ ಚ್ವಿಂಗಿ ಹಾಗೆ ಜೆಲ್ಲಿ ಟೆಕ್ಸ್ಚರಲ್ಲಿ ಬಂದಿದೆ ತುಂಬ ಸಾಫ್ಟ್ ಆಗಿರುತ್ತೆ ಇದರಲ್ಲಿ ಯಾವುದೇ ಕ್ಯಾರೆಟ್ ಸ್ಮೆಲ್ ಕೂಡ ಬರೋದಿಲ್ಲ ಒಮ್ಮೆ ನೀವು ಕೂಡ ಮನೆಯಲ್ಲಿ ಸಾಫ್ಟ್ ಆಗಿರೋ ಈ ಕ್ಯಾರೆಟ್ ಡಿಲೈಟ್ನ ಟ್ರೈ ಮಾಡಿ ಜೆಲ್ಲಿ ಟೆಕ್ಸ್ಚರಲ್ಲಿರೋ ಈ ರೆಸಿಪಿ ನಿಜವಾಗಲೂ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಯಾವಾಗಲೂ ಕ್ಯಾರೆಟ್ ಹಲ್ವಾನ ತಿನ್ನೋದಕ್ಕಿಂತ ಇದು ಡಿಫ್ರೆಂಟ್ ಆಗಿರ್ತದೆ ನೆಕ್ಸ್ಟ್ ನಾನಿಲ್ಲಿ ಡ್ರೈ ಕೋಕೋನೆಟ್ನ ಈ ರೀತಿ ಕೋಟಿಂಗ್ ಮಾಡ್ತೀನಿ ಒಂದು ವೇಳೆ ನಿಮಗೆ ಡ್ರೈ ಫ್ರೂಟ್ಸ್ ಇಲ್ಲಾಂದರೆ ಚಾಕ್ಲೇಟ್ ಪೌಡರ್ ಇಷ್ಟ ಅಂದರೆ ಅದರಿಂದಲೇ ಕೋಟಿಂಗ್ ಮಾಡಿಕೊಂಡು ಎಂಜಾಯ್ ಮಾಡಬಹುದು ನನ್ನ ಇವತ್ತಿನ ಈ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು